ನಾನು ಡಾಕ್ಟರ್ ವಿನಯ್ ಜಯಮ್ ಅಂತ ತೋಟಗಾರಿಕೆ ವಿಜ್ಞಾನಿಯಾಗಿ ನಮ್ಮ ಐ ಸಿ ಆರ್ ಜೆ ಎಸ್ ಎಸ್ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಕೆಲಸ ನಿರ್ವಹಿಸ್ತಿದ್ದೇನೆ ಇವತ್ತು ನಿಮಗಿಲ್ಲಿ ತೆಂಗಿನ ಬೇಸಾಯ ಕ್ರಮಗಳ ಬಗ್ಗೆ ಮಾಹಿತಿ ಕೊಡಲು ಹೇಳಿದರೆ ಯಾವ್ಯಾವ ಮಣ್ಣಲ್ಲಿ ಎಷ್ಟೆಷ್ಟು ಪಿ ಎಚ್ ಇದ್ದರೆ ಯಾವ ರೀತಿ ಮಾಡ್ಕೋಬೇಕು ಏನು ಅಂತ ಅದ್ರ ಬಗ್ಗೆ ಹೇಳೋಕ್ಕೆ ಹೋಗಲ್ಲ ಇದು ಫ ಸಸಿಗಳು ಆಯ್ಕೆ ಆಯಿತು ವೆರೈಟಿ ಆಯ್ಕೆ ಆಯಿತು ನೆಕ್ಸ್ಟ್ ಯಾವ ರೀತಿ ಅಂದರೆ ನಮಗೆ ಲ್ಯಾಂಡ್ ಸಮತಟ್ಟಾಗಿರಬೇಕು ಆದಷ್ಟು ನಮಗೆ ಲ್ಯಾಂಡ್ ಸಮತಟ್ಟಾಗಿಲ್ಲ ಅಂದ್ರೂ ಕೂಡ ನಾವು ಲೇಔಟ್ ಮಾಡ್ಕೊಳ್ಳೋದು ಯಾವ ರೀತಿ ಲ್ಯಾಂಡ್ ಇರುತ್ತೋ ಆ ರೀತಿ ಅಂಗವಾಗಿ ಲೇಔಟ್ ಮಾಡ್ಕೋಬೇಕಾಗುತ್ತೆ ಲೇಔಟ್ ಬಗ್ಗೆ ಹೇಳ್ತೀನಿ ನಿಮಗೆ ಅದರ ಮೂರು ಥರ ನಮಗೆ ಸ್ಪೇಸಿಂಗ್ ಕೊಟ್ಕೊಂಡು ಮಾಡ್ಕೊಬೋದು ಅಂತರಗಳು ಅಂದರೆ ಎತ್ತರ ತಳಿಗೆ ಒಂಥರ ಅಂತರ ಬರುತ್ತೆ ಗಿಡ್ಡ ತಳಿಗೆ ಅಥವಾ ಸಂಕ್ರಣ ತಳಿಗೆ ಅಂತರಗಳು ಬೇರೆ ಬೇರೆ ಆಗುತ್ತೆ ಎತ್ತರ ತಳಿಗೆ ಹತ್ತು ಮೀಟ್ರ್ ಅಂತ ಹೇಳ್ತೀವಿ ಕಡಿಮೆ ಅಂದರೆ ಒಂಬತ್ತು ಮೀಟ್ರ್ ಅಂತೂ ನೀವು ಸ್ಪೇಸಿಂಗ್ ಕೊಡಬೇಕಾಗುತ್ತೆ ಒಂಬತ್ತು ಮೀಟರ್ ಅಂದರೆ ಒಂದು ಎಕ್ಟರಿಗೆ ಅಂದರೆ ಎರಡೂವರೆ ಎಕರೆಗೆ ನಮಗೆ ಸುಮಾರು ನೂರ ಇಪ್ಪತ್ತ್ಮೂರು ಗಿಡ ಒಂದು ಹೆಕ್ಟರಿಗೆ ಕೂರುತ್ತೆ ಗಿಡ್ಡ ತಳಿ ಸಂಕ್ರಣ ತಳಿ ಏಳುವರೆ ಏಳುವರೆ ಮೀಟ್ರ್ ಎಕರೆ ನೂರ ಎಪ್ಪತ್ತೇಳು ಗಿಡಗಳು ಒಂದು ಎಕ್ಟರಿಗೆ ಕೂರುತ್ತೆ ಇನ್ನೊಂದು ಏನು ತಪ್ಪು ಮಾಡ್ತಾರಪ್ಪ ರೈತರು ಅಂದರೆ ಸರಿ ಗುಂಡಿ ತೆಗೆಯೋಲ್ಲ ನಾವು ಒಂದು ಮೀಟ್ರ್ ಘನ ಒಂದು ಘನ ಮೀಟರ್ ಅಂತ ಹೇಳ್ತೀವಿ ಅಂದರೆ ಒಂದು ಮೀಟರ್ ಉದ್ದ ಒಂದು ಮೀಟರ್ ಅಗಲ ಒಂದು ಮೀಟರ್ ಅಂದರೆ ಯಾವ ಕಡೆಯಿಂದ ನೋಡಿದರೆ ಒಂದು ಮೀಟರ್ ಇರಬೇಕು ನೂರು ಸೆಂಟಿಮೀಟರ್ ಇರಬೇಕು ಈ ಥರ ಗುಂಡಿ ತೆಗೆದು ಆಮೇಲೆ ಗಿಡ ನಾಟಿ ಮಾಡಬೇಕು ಅಂದರೆ ಗಿಡನ ನಾವು ಫುಲ್ಲು ನೂರ ಸೆಂಟಿಮೀಟ್ರ್ ಕೆಳಗೆ ನಾಟಿ ಮಾಡಿ ಅಂತ ಹೇಳಲ್ಲ ಇಲ್ಲಿ ತೋರಿಸಿದ್ದೀನಿ ನೋಡಿ ಚಿತ್ರದಲ್ಲಿ ಅರವತ್ತು ಅಷ್ಟು ನಿಮಗೆ ಮೇಲ್ಮಣ್ಣು ಗುಂಡಿ ತೆಗಿಬೇಕಾದ್ರೆ ಫಸ್ಟು ಒಂದು ಎರಡು ಸೆಂಟಿಮೀಟ್ರಷ್ಟು ಮೇಲ್ಮಣ್ಣ ತೆಗೆದು ಸೈಡಿಗೆ ಇಟ್ಕೋಬೇಕು ಫಸ್ಟು ಆ ಮೇಲ್ಮಣ್ಣದೇನೆಂದರೆ ಪೋಷಕಾಂಶಗಳು ಅಥವಾ ಸೂಕ್ಷ್ಮ ಜೀವಿಗಳ ಸಂಖ್ಯೆ ಜಾಸ್ತಿ ಇರುತ್ತೆ ಆ ಸೈಡಿಗೆ ಇಟ್ಟಿದ್ದ ಮಣ್ಣು ನಾವು ಕೊನೆಗೆ ಪ್ಲಾಂಟಿಂಗ್ ಮಾಡ್ಬೇಕಾದ್ರೆ ಕೆಳಗಡೆ ಮಣ್ಣು ಹಾಕಬೇಕದು ಮೇಲ್ಮಣ್ಣು ತೆಗ್ದಿರ್ತೀವಲ್ಲ ಇಷ್ಟು ಭಾಗದ್ದು ಅದನ್ನು ಕೆಳಗಡೆ ಹಾಕಬೇಕು ಆಮೇಲೆ ಅದಕ್ಕೆ ತಿಪ್ಪೆ ಗೊಬ್ಬರ ಆಗಿರ್ಬೋದು ಬೇವಿನಿಂಡಿ ಆಗಿರ್ಬೋದು ಅಥವಾ ಒಂದು ಹತ್ತು ಗ್ರಾಮಷ್ಟು ಫೋರ್ ಅಥವಾ ಫಿರಡಾನು ಈ ಥರ ಹಾಕಿ ಇಲ್ಲಿ ತನಕ ಅಂದರೆ ಅರವತ್ತು ಸೆಂಟಿಮೀಟರ್ ತನಕ ಅದನ್ನು ತುಂಬಬೇಕು ಆಮೇಲೆ ಗಿಡ ಇಟ್ಟು ನಾಟಿ ಮಾಡಬೇಕು ಈ ಥರ ಮಾಡಿದ್ರೆ ಬೇರೆ ಬೆಳವಣಿಗೆ ಚೆನ್ನಾಗುತ್ತೆ ಮತ್ತು ಯಾವುದೇ ರೀತಿಯ ಈ ರೋಗಗಳು ಈ ಸ್ಟಾರ್ಟಿಂಗ್ ಮಳೆ ನೀರು ಜಾಸ್ತಿ ನಿಂತಾಗ ರೋಗ ಸ್ಟಾರ್ಟ್ ಆಗೋದು ಈ ಥರ ಪ್ರಾಬ್ಲಮ್ಗಳು ಕಡಿಮೆ ಈ ಥರ ನಾಟಿ ಮಾಡಿದ್ರೆ ನೀವು ಮೇಲ್ಗಡೆ ನಾಟಿ ಏನಾಗುತ್ತೆ ಬೇರುಗಳು ಮೇಲ್ಮೇಲೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಈ ಮಳೆ ಜಾಸ್ತಿ ಆದಾಗ ಏನಾಗುತ್ತೆ ನೀರಿನ ಅಂಶ ಜಾಸ್ತಿ ಆದಾಗ ಅದು ಬೇರೆ ಉಸಿರಾಡೋಕ್ಕೆ ಜಾಗ ಇರಲ್ಲ ಏನಾಗುತ್ತೆ ಮೇಲ್ಮೇಲೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅದು ಆ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ ಕೆಲ ಸರಿಯಾಗಿ ಗುಂಡಿ ತೆಗೆದು ನಾವು ನಾಟಿ ಮಾಡಿಲ್ಲ ಅಂದರೆ ಹಾಗಾಗಿ ಆದಷ್ಟು ನಿಮಗೆ ನೂರು ಸೆಂಟಿಮೀಟರ್ ಆಗಿಲ್ಲ ಅಂದರೆ ಎರಡರಿಂದ ಎರಡೂವರೆ ಅಡಿಗೆ ಗುಂಡಿ ತೆಗಿಲೇಬೇಕಾಗುತ್ತೆ ಇದು ಬೇರೆ ಬೇರೆ ಸಾಯಿಲಲ್ಲಿ ಅಂದರೆ ಮರಳು ಮಣ್ಣಲ್ಲಿ ಈ ಥರ ಲೋಮಿ ಸಾಯಿಲ್ ಅಂದರೆ ಸ್ಯಾಂಡಿ ಕೆಂಪು ಮಿಶ್ರಿತ ಮರಳು ಮಣ್ಣಲ್ಲಿ ಈ ಥರ ಅಂದರೆ ಒಂದು ಮೀಟ್ರು ಮರಳು ಮಣ್ಣಲ್ಲಾದರೆ ನೀವು ಎಪ್ಪತ್ತೈದು ಸೆಂಟಿಮೀಟ್ರ್ ಅಂದರೆ ಎರಡೂವರೆ ಅಡಿದು ಕೂಡ ತೆಗಿ ತೆಗಿಬೋದು ಲ್ಯಾಟ್ರೈಟ್ ಸೈಡ್ ಅಂದರೆ ಇನ್ನೂ ಹಾಡು ಗಟ್ಟಿ ಮಣ್ಣು ಈ ಮಂಗಳೂರು ಸೈಡಲ್ಲಿ ಸಮುದ್ರ ತೀರದಲ್ಲೆಲ್ಲ ಗಟ್ಟಿ ಮಣ್ಣು ಬರುತ್ತೆ ಅಲ್ಲಾದರೆ ಇನ್ನೂ ಒನ್ ಪಾಯಿಂಟ್ ಟೂ ಮೀಟರ್ ತನಕ ಗುಂಡಿ ತೆಗೆದು ನಾವು ಗಿಡ ನಾಟಿ ಮಾಡಲಿಕ್ಕೆ ರೆಕಮೆಂಡ್ ಮಾಡ್ತೀವಿ ಇದು ಒಂದು ಮೀಟ್ರ್ ತೆಗ್ದಿರ್ತಕ್ಕಂಥ ಒಂದು ಗುಂಡಿ ಇದು ಪ್ಲಾಂಟಿಂಗ್ ಮಾಡಿರ್ತಕ್ಕಂಥ ಒಂದು ಫೋಟೋ ಇದರಲ್ಲಿ ಬೇರೆ ಬೇರೆ ರೀತಿ ಪ್ಲ್ಯಾಂಟಿಂಗ್ ಸಿಸ್ಟಮ್ ಇದೆ ನೀವು ತರಕಾರಿಲಿ ನೋಡಿರ್ತೀರಿ ಬಾ ಬಾಳೆ ನೋಡಿರ್ತೀರಿ ನಾಲ್ಕಡಿ ಅಡಿಗೆ ಆಗ್ತಿರ್ತದೆ ಎರಡು ಜೋಡಿಸಲ್ ಹಾಕ್ತಾರೆ ಕಬ್ಬದೆಲ್ಲ ನೋಡಿರ್ತೀರಿ ಜೋಡಿಸಲ್ ಪ್ಲ್ಯಾಂಟಿಂಗ್ ಮಾಡೋದು ಮತ್ತು ಟ್ರೈಯಾಂಗ್ಯುಲರ್ ಶೇಪಲ್ಲಿ ಪ್ಲ್ಯಾಂಟಿಂಗ್ ಮಾಡೋದು ಈ ರೀತಿ ತೆಂಗಲ್ಲು ಇದೆ ಬೇರೆ ಬೇರೆ ರೀತಿ ಪ್ಲ್ಯಾಂಟಿಂಗ್ ಅದು ಯಾವ ರೀತಿ ಅಂತ ನೋಡೋಣ ಇದರಲ್ಲಿ ಟ್ರಯಾಂಗಲ್ ಟೈಪ್ ಅಂತಿದೆ ಅಂದರೆ ತ್ರಿಭುಜಾಕಾರದಲ್ಲಿ ಪ್ಲ್ಯಾಂಟಿಂಗ್ ಮಾಡ್ತಕ್ಕಂಥ ಸ್ಕ್ವಯರ್ ನಾರ್ಮಲ್ಲಾಗೆ ಎಲ್ಲ ರೈತರು ಎಲ್ಲ ಬೆಳೆಗಳನ್ನು ಮಾಡೋದು ಸ್ಕ್ವಯರಲ್ಲೇ ಜಾಸ್ತಿ ಬೇರೆ ಬೇರೆ ರೀತಿ ಯಾರೂ ತಲೆ ಕೆಡಿಸ್ಕೊಳ್ಳಲಿಕ್ಕೆ ಹೋಗಲ್ಲ ಮತ್ತು ಸಿಂಗಲ್ ಎಡ್ಜ್ ಅಂತ ಬರುತ್ತೆ ಡಬಲ್ ಎಡ್ಜ್ ಅಂತ ಬರುತ್ತೆ ಡಬಲ್ ಎಡ್ಜ್ ಅಂದರೆ ನೀವು ಕಬ್ಬಲ್ ನೋಡಿರ್ತೀರ ಜೋಡಿ ಸಾಲ ಮಾಡ್ತಾರೋ ಆ ರೀತಿ ಸಿಂಗಲ್ ಎಡ್ಜ್ ಅಂದರೆ ಅದು ಸ್ಪೇಸಿಂಗ್ ವೇರಿ ಮೇಲೆ ಒಂದು ಸಿಂಗಲ್ ಎಡ್ಜ್ ಅಂತ ಟ್ರಯ್ಯಾಂಗ್ಯುಲರ್ ಮಾಡಿದರೆ ಏಳು ಪಾಯಿಂಟ್ ಆರು ಮೀಟ್ರಲ್ಲಿ ಡಿಸ್ಟೆನ್ಸಲ್ಲಿ ನೂರ ತೊಂಬತ್ತೆಂಟು ಗಿಡ ನಮಗೆ ಒಂದು ಹೆಕ್ಟರಿಗೆ ಕೂರುತ್ತೆ ಅದೇ ರೀತಿ ಸ್ಕ್ವಯರ್ ಆಗಿ ಮಾಡಿದರೆ ನೂರ ಎಪ್ಪತ್ತರಿಂದ ನೂರ ಇಪ್ಪತ್ತರಿಂದ ಏಳು ಪಾಯಿಂಟ್ ಆರು ಮಾಡಿದರೆ ನೂರ ಎಪ್ಪತ್ತು ಕೂರುತ್ತೆ ಒಂಬತ್ತು ಮೀಟ್ರ್ ಮಾಡಿದ್ರೆ ನೂರ ಇಪ್ಪತ್ತು ಕೂರುತ್ತೆ ನಮಗೆ ಒಂಬತ್ತು ಮೀಟ್ರ್ ನಾವು ರೆಕಮೆಂಡ್ ಮಾಡ್ತೀವಿ ಏಳು ಪಾಯಿಂಟ್ ಆರು ಏನಂದರೆ ಇದನ್ನು ಈ ಸೈಡ್ ಮಾಡ್ತಾರೆ ಅಂದರೆ ತೀರ ಪ್ರದೇಶದ ಸ್ವಲ್ಪ ಮಾಡ್ತಾರೆ ಗಾಳಿ ಜಾಸ್ತಿ ಇರೋದ್ರಿಂದ ದೂರ 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 ಮರಗಳು ಹಾಕಿದ್ರೆ ಬೀಳುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಹೈ ಡೆನ್ಸಿಟಿ ಪ್ಲಾಂಟಿಂಗ್ ಮಾಡಿರ್ತಾರೆ ಅಲ್ಲಿ ಏಳು ಪಾಯಿಂಟ್ ಆರು ಮೀಟ್ರ್ ಯೂಸ್ ಮಾಡ್ತಾರೆ ಅಲ್ಲಿ ನೂರ ಎಪ್ಪತ್ತು ಗಿಡ ಒಂದು ಎಕ್ಟರಿಗೆ ಕೂರುತ್ತೆ ಸಿಂಗಲ್ ಎಡ್ಜಲ್ಲಿ ಐದು ಮೀಟ್ರ್ ರೋ ಅಂದರೆ ಈ ಸ್ಪೇಸಿಂಗಲ್ಲಿ ಮಾಡಿದಾಗ ಇನ್ನೂರ ಇಪ್ಪತ್ತು ಕೂರುತ್ತೆ ಡಬಲ್ ಎಡ್ಜಲ್ಲಿ ಈ ಸ್ಪೇಸಿಂಗಲ್ಲಿ ಮಾಡಿದಾಗ ಇನ್ನೂರ ಎಂಬತ್ತು ಗಿಡ ಕೂರುತ್ತೆ ನಾನು ನಿಮಗೆ ತೋರಿಸ್ಕೊಡ್ತೀನಿ ಆ ರೀತಿ ಅಂತ ಇದು ಸ್ಕ್ವಯರ್ ಮೀಟ್ರ್ ಇದು ಸೆವೆನ್ ಪಾಯಿಂಟ್ ಸಿಕ್ಸ್ ಇದಕ್ಕೆ ಮಾಡಿದ್ದಾರೆ ಇದು ಟ್ರಯಾಂಗುಲರ್ ಶೇಪ್ ಈ ಥರ ಕೂರುತ್ತೆ ಗಿಡಗಳು ಇದು ಡಬಲ್ ಎಡ್ಜ್ ಅಂದರೆ ಎರಡರೊ ಒಂದು ಕಡೆ ಮತ್ತು ಒಂದು ಗಿಡದಿಂದ ಈ ಒಂದು ಸಾಲಿಂದ ಇನ್ನೊಂದು ಸಾಲಿಗೆ ಒಂಬತ್ತು ಮೀಟ್ರ್ ಒಂದು ಗಿಡದಿಂದ ಒಂದು ಗಿಡಕ್ಕೆ ಐದರಿಂದ ಆರೂವರೆ ಮೀಟ್ರ್ ಬಿಡುತ್ತೆ ಗ್ಯಾಪ್ ಈ ಥರ ನೀವು ಇಲ್ಲಿ ಬೇರೆ ಇಂಟ್ರಿ ಕ್ರಾಪ್ ಮಾಡ್ಕೊಳ್ಳಿದ್ರೆ ಇಲ್ಲಿ ಸ್ಪೇಸಿಂಗ್ ಸಾಕಷ್ಟು ಇರುತ್ತೆ ಏನಾರು ಮಾಡ್ಕೋಬೋದು ಇಲ್ಲಿದೆಲ್ಲ ಈ ಥರ ಡಬಲ್ ಎಡ್ ಸಿಸ್ಟಮ್ ಇದು ಇದರಲ್ಲಿ ಏನಾಗುತ್ತೆ ಈ ಜಾಗದಲ್ಲಿ ನೀವು ಏನಾರು ಬೆಳೆ ಬೆರೆಗಳು ಮಾಡ್ಕೋಬೋದು ಅಥವಾ ತೆಂಗಿನ ಕೊಯ್ದಾಗಿರ್ಬೋದು ಅಥವಾ ಬೇರೆ ಇನ್ನಿತರ ಕೆಲಸಗಳನ್ನ ಈ ಜಾಗದಲ್ಲಿ ಮಾಡ್ಕೋಬೋದು ಇಲ್ಲಿ ಏನು ಮಾಡ್ತಾರೆ ಟ್ರೆಂಚ್ ಮಾಡ್ಕೊಂಡು ನೀವು ನೀರು ಬಸಿ ಮಗಳು ಮಾಡ್ಕೋಬೋದು ಅಥವಾ ಈ ಗರಿಗಳು ಬಿದ್ದಿದ್ದು ಅಥವಾ ವೇಸ್ಟ್ ಏನೇನಿರುತ್ತೆ ಅದು ತುಂಬಿದ್ರೆ ಆಟೋಮೆಟಿಕ್ ನಿಮಗೆ ಆರ್ಗ್ಯಾನಿಕ್ ಮೆನೂರ್ ಆಗುತ್ತೆ ಅಲ್ಲೇ ನೀವು ಬೇರೆ ರೀತಿ ಏನಾದ್ರು ಗೊಬ್ಬರಗಳ್ನ ಈ ಜಾಗದಲ್ಲಿ ರೆಡಿ ಮಾಡ್ಕೋಬೋದು ಇಂಟ್ರಿ ಕಾಪಿ ಹಿಂಗೆ ಹೇಳ್ತೀನಿ ಸರ್ ನಿಮಗೆ ಬೇರೆ ಬೇರೆ ಸ್ಟೇಜಲ್ಲಿ ಬೇರೆ ಬೇರೆ ಥರ ಇದೆ ಅದು ನಿಮಗೆ ನೆಕ್ಸ್ಟ್ ಲೈಡಲ್ಲಿ ಹೇಳ್ತೀನಿ ಎಂಟರ್ಗ್ರಾಪಿಂಗ್ ಮಾಡಿದ್ರೆ ಇಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಈ ಜಾಗದಲ್ಲಿ ಮಾಡ್ಕೋಬೋದು ಇದು ಇನ್ನೊಂಥರ ಮೆಥಡು ಇದು ತೀರ ಪ್ರದೇಶದಲ್ಲಿ ಮಾಡ್ತಾರೆ ಯಾಕಂದರೆ ಹೆಚ್ಚಿನ ಗಾಳಿ ಇರೋದ್ರಿಂದ ಮರಗಳು ಬೀಳುತ್ತೆ ಅಂತ ಒಂದು ಉದ್ದೇಶದಿಂದ ಈ ರೀತಿ ಮಾಡ್ತಾರೆ ಟ್ರಯಾಂಗ್ಯುಲರ್ ಸ್ಕ್ವೇರ್ ಸಿಸ್ಟಮ್ ಅಂತ ಇದು ಟೂ ಮೀಟರ್ ಟೂ ಮೀಟರ್ ಒಂದು ಪ್ಲಾಂಟಿಗೆ ಇರುತ್ತೆ ಅದರಿಂದ ಹತ್ತು ಒಂದು ಟ್ರಯಾಂಗ್ಯುಲರ್ಗಿರ್ತದೆ ಈ ರೀತಿ ಮಾಡಿದಾಗ ಇದು ನೀವು ತೀರ ಪ್ರದೇಶ ಇದು ಇದು ಈ ರೀತಿ ಪ್ಲ್ಯಾಂಟಿಂಗ್ ಮಾಡ್ತಾರೆ ಅವರು ಏನಕ್ಕೆ ಅಂದರೆ ಗಾಳಿಗೆ ಜಾಸ್ತಿ ಬೀಳಬಾರ್ದು ತಡೆ ಶಕ್ತಿ ಇರಬೇಕಂತೇಳಿ ಈ ರೀತಿ ಮಾಡ್ತಾರೆ ಇದು ನಮ್ಮ ಸೈಡ್ ಅವಶ್ಯಕತೆ ಇಲ್ಲ ಈ ರೀತಿ ಪ್ಲಾಂಟಿಂಗ್ ಮಾಡೋದು ನಮ್ಮಲ್ಲಿ ಸ್ಕ್ವಯರ್ ಸಿಸ್ಟಮು ಮ್ಯಾಕ್ಸಿಮಮ್ ಮಾಡಿದ್ರೆ ಟ್ರಯಾಂಗಲ್ ಸಿಸ್ಟಮ್ ಮಾಡ್ಕೋಬೋದಾಗಿದೆ ಟ್ರಯಾಂಗಲ್ ಸಿಸ್ಟಮ್ ಮಾಡಿದ್ರೆ ಹದಿನೈದು ಪರ್ಸೆಂಟು ಜಾಸ್ತಿ ಗಿಡ ಕೂರತ್ತವನ್ನು ಒಂದು ಉದ್ದೇಶದಿಂದ ಮಾಡ್ಬೋದು ಇನ್ನೊಂದು ಟೈಮ್ ಆಫ್ ಪ್ಲ್ಯಾಂಟಿಂಗ್ ಯಾವಾಗ ಮಾಡಬೇಕು ನಾವು ಗಿಡ ರೆಡಿ ಲ್ಯಾಂಡ್ ರೆಡಿ ಆಯಿತು ಗಿಡಗಳು ಆಯಿತು ವೆರೈಟಿ ಸೆಲೆಕ್ಷನ್ ಆಯಿತು ಯಾವಾಗ ನಾವು ಪ್ಲಾಂಟಿಂಗ್ ಮಾಡಬೇಕು ಅಂದರೆ ಮಳೆಗಾಲಗೇನು ಮುಂಚಿತವಾಗಿ ಅಂದರೆ ಮಳೆಗಾಲ ಸ್ಟಾರ್ಟ್ ಆಗ್ತಾ ಇರುತ್ತಲ್ಲ ಅವಾಗ ಪ್ಲ್ಯಾಂಟಿಂಗ್ ಮಾಡಿದ್ರೆ ಒಳ್ಳೆಯದು ಮೇ ಜೂನ್ ಜುಲೈಯಲ್ಲಿ ನಮಗೆ ಇರಿಗೇಷನ್ ಸಿಸ್ಟಮ್ ಇದೆ ನಾವು ಇರಿಗೇಷನ್ ಅಂದರೆ ನೀರಾವರಿ ವ್ಯವಸ್ಥೆ ಇದೆ ಎಲ್ಲ ಇದೆ ಅಂದರೆ ನಾವು ಯಾವ ಮಂತ್ರದಾರು ಮಾಡ್ಕೋಬೋದು ಆದಷ್ಟು ಚಳಿಗಾಲನ ಅವಾಯ್ಡ್ ಮಾಡಬೇಕಾಗುತ್ತೆ ಸ್ವಲ್ಪ ಗ್ರೋತ್ ಕಡಿಮೆ ಇರುತ್ತದೆ ಹಾಗೆ ಬೇರೆ ಸಮಯದಲ್ಲಿ ಯಾವಾಗಾದರೂ ಪ್ಲ್ಯಾಂಟಿಂಗ್ ಮಾಡ್ಕೋಬೋದು ಮತ್ತು ಲೋ ಲೇರಿಂಗ್ ಹೇಳಿ ಏರಿ ಅಂತ ಹೇಳಿದ್ರೆ ಈ ಇಂಥ ಪ್ರದೇಶದಲ್ಲಿ ಈ ಸುತ್ತೂರು ಇದೆಯಲ್ಲ ಇಂಥ ಪ್ರದೇಶದಲ್ಲಿ ಅಂದರೆ ನೀರಾವರಿ ಜಾಸ್ತಿ ಇರತಕ್ಕಂಥ ಪ್ರದೇಶದಲ್ಲಿ ಮಳೆಗಾಲ ಆದಮೇಲೆ ಮಳೆಗಾಲ ಕೊನೆಗೆ ಹಿಂಗಾರಿಗೆ ಪ್ಲ್ಯಾಂಟಿಂಗ್ ಮಾಡಿ ಅಂತ ಸಜೆಸ್ಟ್ ಮಾಡ್ತೀವಿ ಯಾಕಂದ್ರೆ ನಾವು ಮುಂಗಾರಿಗೆ ಪ್ಲಾ ಪ್ಲ್ಯಾಂಟಿಂಗ್ ಮಾಡಿರ್ತೀವಿ ಮಳೆ ನೀರು ಜಾಸ್ತಿ ಆಗುತ್ತೆ ಇಂಥ ಸಮಯದಲ್ಲಿ ಹಿಂಗಾರಿ ಪ್ಲ್ಯಾಂಟಿಂಗ್ ಮಾಡಿದ್ರೆ ಒಳ್ಳೇದು ಪೋಷಕಾಂಶಗಳ ನಿರ್ವಹಣೆ ಬಗ್ಗೆ ಅವರು ನಿಮಗೆ ತಿಳಿಸ್ಕೊಟ್ಟಿದ್ದಾರೆಲ್ಲ ನಮಗೆ ಪ್ರತಿ ವರ್ಷಕ್ಕೂ ಒಂದು ಐವತ್ತರಿಂದ ಅರವತ್ತು ಕೆ ಪ್ರತಿ ಟೈಮಿಗೂ ತಿಪ್ಪೆ ಗೊಬ್ಬರ ಬೇಕಾಗುತ್ತೆ ಅದ್ರ ಜೊತೆ ಒಂದು ಇನ್ನೂರು ಎರಡು ಸಣ್ಣ ಗಿಡ ರ ಇನ್ನೂರು ಗ್ರಾಮು ದೊಡ್ಡ ಗಿಡ ರ ಎರಡು ಕೆ ಜಿ ಬೇವಿನಿಂಡಿ ಬೇಕಾಗುತ್ತೆ ತಿಪ್ಪೆ ಗೊಬ್ಬರ ಹಾಕೋಕ್ಕಿಂತ ಮುಂಚೆ ಟ್ರೈಕೋಡರ್ಮ ಸೂಡಮನಸ್ಸು ಮತ್ತು ಎ ಎಮ್ ಸಿ ಅಂತ ಸಿಗುತ್ತೆ ಅರ್ಕ ಮೈಕ್ರೋಬೆಕ್ ಅನ್ಸೋರ್ಷಿಯಮ್ಮು ಇವು ಮೂರಲ್ಲಿ ಟ್ರೈಕೋಡರ್ಮ ಸೂಡಮನಸ್ರ ಅಥವಾ ಎ ಎಮ್ ಸಿ ಈ ಮೂರನ್ನ ತಿಪ್ಪೆಗೊಬ್ಬರ ಮಿಶ್ರಿತವಾಗಿ ಮತ್ತು ಮೆಟ್ರೈಸಿಯಮ್ಮು ಮೆಟ್ರೈಸಮು ಯಾಕಂದರೆ ಇದು ಬರುತ್ತೆ ದುಂಬಿ ಬರುತ್ತಲ್ಲ ಆ ದುಂಬಿಗೆ ಕಂಟ್ರೋಲ್ ಮಾಡಕ್ಕೆ ಮೆಟ್ರೈಸಮು ಇವು ಮಿಶ್ರಿತ ತಿಪ್ಪೆ ಗೊಬ್ಬರ ಕೊಟ್ಟರೆ ನಿಮಗೆ ಒಳ್ಳೆ ಇಳುವರಿ ಪಡ್ಬೋದು ನಾವು ಏನು ರಾಸಾಯನಿಕ ಗೊಬ್ಬರ ಹೇಳ್ತೀವೋ ಅದ್ರ ಜೊತೆಗೆ ಇವನು ಕೊಡಲೇಬೇಕಾಗುತ್ತೆ ಇವು ಕೊಟ್ಟರೆ ಮಾತ್ರ ರಾಸಾಯನಿಕ ಗೊಬ್ಬರಗಳು ಕೂಡ ಜಾಸ್ತಿ ಆಗ್ತದೆ ಯಾಕಂದರೆ ಸೂಕ್ಷ್ಮಣ ಜೀವಿಗಳ ಸಂಖ್ಯೆ ನಮ್ಮ ಭೂಮಿಯಲ್ಲಿ ಪ್ರತಿ ವರ್ಷಕ್ಕೆ ವರ್ಷಕ್ಕೆ ಕಡಿಮೆ ಆಗ್ತಾ ಬರ್ತದೆ ಆ ಸೂಕ್ಷ್ಮಣ ಜೀವಿಗಳನ್ನು ಅಂದರೆ ನಾವು ತಿಪ್ಪೆ ಗೊಬ್ಬರ ಆಗಿರ್ಬೋದು ಅಥವಾ ಅಡಿಷ್ನಲ್ ಬಯೋ ಏಜೆಂಟ್ಸ್ ಅಂತ ಹೇಳ್ತೀವಿ ಟ್ರೈಕೋಡರ್ಮ್ ಆಗಿರ್ಬೋದು ಸೂಮನಸ್ ಆಗಿರ್ಬೋದು ಅಥವಾ ಎ ಎಮ್ ಸಿ ಅಂತಿದೆ ಎಮ್ ಸಿ ನೀವು ನಾವು ತಿಪ್ಪೆ ಗೊಬ್ಬರ ಜೊತೆ ಮಿಕ್ಸ್ ಮಾಡೋರ ಕೊಡ್ಬೋದು ಅಥವಾ ನೀವು ಡ್ರೆಂಚಿಂಗ್ ಡ್ರೆಂಚಿಂಗ್ ಮಾಡ್ತೀವಿ ಅಂದರೆ ಡ್ರೆಂಚಿಂಗ್ ಥರ ಮಾಡ್ಬೋದಾಗಿದೆ ರಾಜಣ್ಣ ಸರ್ ನಿಮಗೆ ಕಂಟ್ರೋಲ್ ಯೂಸ್ ಮಾಡಿದ್ದಾರೆ ಇದು ನಿಮಗೆ ನಿಮಗೆ ಯಾವ ರೀತಿ ನಿಮಗೆ ನಿಯರ್ ಬೈ ಯಾವುದು ಗೊಬ್ಬರ ಸಿಗುತ್ತೆ ಅಂಗಡಿಲಿ ಆ ಗೊಬ್ಬರ ನೀವು ತಗೊಂಡು ಯೂಸ್ ಮಾಡ್ಬೋದು ನೀರು ನಿರ್ವಹಣೆ ಇನ್ನೊಂದು ಏನಂದರೆ ತೆಂಗಿಗೆ ಏನಕ್ಕೆ ನೀರು ನೀರು ಕೊಡೋದು ಬೇಡ ಬರುತ್ತೆ ಅಂತ ಒಂದು ಮೈಂಡ್ಸೆಟ್ ಇದೆ ಬೆಳೆಗಾರರಲ್ಲಿ ಬಟ್ ತೆಂಗಿಗೆ ನೀರು ಹೆಚ್ಚು ಕೊಟ್ಟಷ್ಟು ಹೆಚ್ಚು ಇಳುವರಿ ಬರುತ್ತೆ ನಾವು ಪೋಷಕಾಂಶಗಳು ಎಷ್ಟು ಕೊಡ್ತೀವೋ ಅಷ್ಟೇ ನೀರು ಕೂಡ ಇಂಪಾರ್ಟೆಂಟು ನಮಗೆ ಸ್ಟಾರ್ಟಿಂಗು ಒಂದು ಗಿಡಕ್ಕೆ ಸುಮಾರು ಎರಡರಿಂದ ನಾಲ್ಕು ಲೀಟ್ರು ಬೇಕಾದರೆ ಸ್ಟಾರ್ಟಿಂಗ್ ಗಿಡ ನಾಟಿ ಮಾಡಿದಾಗ ಅದು ನಿಮಗೆ ಹತ್ತು ವರ್ಷ ಹದಿನೈದು ವರ್ಷ ಅಂದರೆ ಇನ್ನೂರು ಲೀಟ್ರ್ ತನಕ ಒಂದು ದಿನಕ್ಕೆ ಬೇಕಾಗುತ್ತೆ ಯಾಕಂದರೆ ನಮಗೆ ತೆಂಗಿನ ಗಿಡ ಕೊಡೋದೇ ಎಳ್ನೀರು ಆ ನೀರೇ ಕೊಡುತ್ತೆ ನಮಗೆ ಆ ನೀರು ಅಂದರೆ ನಾವು ಹೆಚ್ಚು ನೀರು ಕೊಡಲೇಬೇಕಾಗುತ್ತೆ ಜಾ ಲೋಲಹಂಗೇರದಲ್ಲಿ ಅಂದರೆ ವೇರಿಯೇಷನ್ ಆಗುತ್ತೆ ಚಳಿಗಾಲದಲ್ಲಿ ಒಂಥರ ನೀರಿನ ವ್ಯವಸ್ಥೆ ಬೇಕಾಗುತ್ತೆ ತೆಂಗಿಗೆ ಮಳೆಗಾಲದಲ್ಲಿ ಒಂದು ಮೇ ಅಥವಾ ಜೂನ್ ಜುಲೈ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ತನಕ ಕೊಡದೇ ಇದ್ರೂ ನಡೀತದೆ ಮತ್ತು ಬೇಸಿಗೆಯಲ್ಲಿ ಬೇಸಿಗೆಯಲ್ಲಿ ನೀರಿನ ಅವಶ್ಯಕತೆ ತುಂಬ ಇರುತ್ತೆ ತೆಂಗಿಗೆ ನೀರಿನ ಅವಶ್ಯಕತೆ ನೀರಿನ ಒಂದು ಡ್ರಿಪ್ ಮುಖಾಂತರ ಕೊಡೋದ್ರಿಂದ ನಾವು ನೀರಿನ ಸೇವ್ ಕೂಡ ಮಾಡ್ಬೋದು ನಲ್ವತ್ತು ಪರ್ಸೆಂಟು ಮತ್ತು ಒಳ್ಳೆಯ ಇಳುವರಿ ಕೂಡ ಮಾಡ್ಬೋದು ಇತ್ತೀಚಿನ ದಿನಗಳಲ್ಲಿ ಫರ್ಟಿಗೇಷನ್ ಅಂತ ಹೇಳ್ತೀವಿ ಅಂದರೆ ಡ್ರಿಪ್ ಮುಖಾಂತರನೇ ಗೊಬ್ಬರಗಳು ಕೊಡೋದು ಅದಕ್ಕೆ ಶೆಡ್ಯೂಲ್ ಇದೆ ಯಾವ್ಯಾವ ಗೊಬ್ಬರ ಎಷ್ಟೆಷ್ಟು ಕೆ ಜಿ ಕೊಡಬೇಕು ಅಂತ ಅದನ್ನು ಕೂಡ ನಿಮಗೆ ಕಳಿಸ್ಕೊಡ್ತೀನಿ ಅದನ್ನು ಕೂಡ ನೀವು ಯೂಸ್ ಮಾಡೋದ್ರಿಂದ ಲೇಬರ್ ಪ್ರಾಬ್ಲಮ್ ಇದೆ ಗೊಬ್ಬರ ಹಾಕ್ಲಿಕ್ಕೆ ನಾವು ಹೇಳ್ತೀವಿ ಸುತ್ತ ತೆಂಗಿನ ಗಿಡ ಸುತ್ತ ಟ್ರೆಂಚ್ ಮಾಡಿಬಿಟ್ಟು ಮೂರು ಅಡಿ ಮೂರುವರೆ ಅಡಿ ದೂರ ಸುತ್ತ ಒಂದೂವರೆ ಅಡಿ ಮಾಡಿ ಅದರಲ್ಲಿ ಗೊಬ್ಬರಗಳು ಹಾಕಿ ಇಷ್ಟೆಲ್ಲ ಮಾಡೋಕ್ಕೆ ತುಂಬ ಖರ್ಚಾಗುತ್ತೆ ನಮಗೆ ಹೇಳೋರಿಗೆ ನಾವು ಡ್ರಿಪ್ ಮುಖಾಂತರನೇ ಕೊಡ್ಬೋದು ಅಂದರೆ ಡ್ರಿಪ್ಪಲ್ಲಿ ನೀರಲ್ಲಿ ಕರಗತ್ತಾ ಗೊಬ್ಬರಗಳಿದೆ ನೈಂಟಿನಾಲ್ ಆಗಿರ್ಬೋದು ಅಮೋನಿಯಂ ಸಲ್ಫೇಟ್ ಆಗಿರ್ಬೋದು ಯೂರಿಯಾ ಕೂಡ ನೀರಲ್ಲಿ ಕರಗುತ್ತೆ ಈ ರೀತಿ ಸುಮಾರು ಗೊಬ್ಬರಗಳಿದೆ ಇವನ್ನ ನೀವು ಡ್ರಿಪ್ ಮುಖಾಂತರ ಕೊಟ್ಟು ನೀವು ಲೇಬರ್ ಕಾಸ್ಟ್ನ ಉಳಿಸ್ಕೋಬೋದು ಮತ್ತು ಇನ್ನೊಂದು ಬೇಸಿಗೆಯಲ್ಲಿ ಹೇಗೆ ನಾವು ತೇವ ಅಂದರೆ ನಾವು ಬೇರೆ ಯಾವುದು ಅಂತರ ಬೆಳೆ ಆಗಿ ಅಥವಾ ಮಿಶ್ರ ಬೆಳೆಗಳು ಬೆಳೆಯೆಲ್ಲ ಬರೀ ತೆಂಗಷ್ಟೇ ನಮ್ದಿದೆ ಅಂದರೆ ಬೇಸಿಗೆಯಲ್ಲಿ ನಿಮಗೆ ತುಂಬ ನೀರು ಬೇಕಾಗುತ್ತೆ ತೆಂಗಿಗೆ ಅದನ್ನ ಯಾವ ರೀತಿ ನಾವು ಸಂರಕ್ಷಣೆ ಮಾಡ್ಕೋಬೋದು ಅಂದರೆ ಇಲ್ಲಿ ಹೇಳ್ತೀವಿ ಬದುಗಳು ಹಾಕೊಳ್ಳೋದು ಅಂದರೆ ನೀರು ಮಳೆ ನೀರು ಬಿದ್ದಿದ್ನ ನಿಮ್ಮ ತೋಟದಿಂದ ಹೊರಗಡೆ ಹೋಗ್ಲಿಲ್ಲದಂಗೆ ತಡಿಲಿಕ್ಕೆ ಬದುಗಳು ಹಾಕೋದು ಅಥವಾ ತ್ಯಾಜ್ಯಗಳ ವಸ್ತುಗಳು ಸಿಗುತ್ತೆ ನಿಮಗೆ ತೆಂಗಿನ ತ್ಯಾಜ್ಯಗಳು ಈ ರೀತಿ ಬುಡದಲ್ಲಿ ಒಂದು ಮೂರಡಿ ಸುತ್ತ ಅದನ್ನು ಕೊಚ್ಚಿಬಿಟ್ಟು ಬುಡದಲ್ಲಿ ಹಾಕೋಂಥದ್ದು ಅಥವಾ ತೆಂಗಿನ ಸಿಪ್ಪೆ ಈ ಥರ ಉಳೋವಂಥದ್ದು ಅಥವಾ ಕಂದಕದಲ್ಲಿ ಸಿಪ್ಪೆ ಉಳೋದು ಅಂದರೆ ಟ್ರೆಂಚ್ ಮಾಡಿಬಿಟ್ಟು ಸಿಪ್ಪೆ ಉಳ್ಬೋದು ಅಥವಾ ನೀವು ಸಾಲಿಂದ ಸಾಲಿಗೆ ಎಲ್ಲಿ ನೀರಿನ ವ್ಯವಸ್ಥೆ ಜಾಸ್ತಿ ಇರುತ್ತೋ ಅಥವಾ ಚೆನ್ನಾಗಿ ಜಾಸ್ತಿ ಬರ್ತಾ ಇರುತ್ತೋ ಅಥವಾ ಎಲ್ಲಿ ಗದ್ದೆಯಲ್ಲಿ ತೆಂಗು ಹಾಕಿರ್ತಾರೋ ಅಂದರೆ ಕಪ್ಪು ಮಣ್ಣಲ್ಲಿ ಅಲ್ಲಿ ನಾವು ಟ್ರೆಂಚ್ ಮಾಡ್ಕೋಬೇಕಾಗುತ್ತೆ ಒಂದು ರೋ ಬಿಟ್ಟು ಒಂದು ರೋ ಎಲ್ಲಿ ಡೌನಿಗೆ ನೀರು ಹರಿಯುತ್ತೋ ಆ ಡೌನಿಗೆ ಟ್ರೆಂಚ್ ಮಾಡ್ಕೋಬೇಕಾಗುತ್ತೆ ಆ ಟ್ರೆಂಚಲ್ಲಿ ಈ ಥರ ತೆಂಗಿನ ಸಿಪ್ಪೆ ಆಗಿರ್ಬೋದು ಅಥವಾ ಈ ಥರ ವೇಸ್ಟ್ಗಳನ್ನ ಈ ಥರ ತುಂಬೋದ್ರಿಂದ ಅದು ಗೊಬ್ಬರ ಕೂಡ ಆಗುತ್ತೆ ಮತ್ತು ನೀರಿನ ಒಂದು ಇದು ಕೂಡ ಹಿಡಿದಿಟ್ಕೊಳ್ಳುತ್ತೆ ಹಾಗಾಗಿ ಈ ರೀತಿ ಮಾಡೋದ್ರಿಂದ ನೀರಿನ ತೇವಾಂಶ ಸಂರಕ್ಷಣೆ ಮಾಡ್ಕೋಬೋದು ಮತ್ತು ಸಾವಯವ ಗೊಬ್ಬರಗಳು ಆಗಲಿ ಏನಾದರೂ ಹಸಿರಿಲ ಗೊಬ್ಬರ ಆಗಿರ್ಬೋದು ಅಥವಾ ಗ್ಲಿರ್ಸೀ ಅಂತ ಬರ್ತದೆ ಗೊಬ್ಬರದ ಗಿಡ ಅದನ್ನು ಹೊರಗಡೆ ಬಾರ್ಡ್ರಲ್ಲಿ ಹಾಕಿರೋದ್ರಿಂದ ಹಾಕಿ ಅದನ್ನು ಕಟ್ ಮಾಡಿ ಹೊರಗಡೆ ಈ ಥರ ತೆಂಗಿನ ಸುತ್ತ ಹಾಕೋದ್ರಿಂದ ನಾವು ತೇವಾಂಶನ ಅಥವಾ ಮಳೆ ನೀರನ್ನ ಕೊಯ್ಲು ಮಾಡ್ಬೋದು ಇದು